ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಯೋಗ ಸ್ವಾಸ್ಥ್ಯ ದಿನಚರಿ ಪ್ರಸ್ತುತಪಡಿಸುತ್ತಾರೆ ಬಿ ಶಂಕರ ನಾರಾಯಣ ಶಾಸ್ತ್ರಿ. ಕೇಳಿ ಪಾಲ್ಗೊಳ್ಳಿ ಯೋಗ ಸ್ವಾಸ್ಥ್ಯ ದಿನಚರಿ. ಯೋಗ ಸ್ವಾಸ್ಥ್ಯ ದಿನಚರಿ. ನಾವಿವತ್ತು ಮುಂದಿನ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಎಂದಿನ ಹಾಗೇನೆ ಶುದ್ಧವಾದ ಗಾಳಿ ಬೆಳಕಿರುವಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡಿದ್ದಿರ್ತಾನೆ. ಕುಳಿತುಕೊಳ್ಳುವಾಗ ಒಂದು ಜಮಖಾನು ಹಾಕ್ಕೊಂಡು ಬೆನ್ನು ಕತ್ತು ಯಾವಾಗಲೂ ನೇರವಾಗಿರಬೇಕು. ಯಾಕಂದರೆ ನಮ್ಮ ನೆತ್ತಿ ಭಾಗ ಇದೆಯಲ್ಲ, ಇದು ಪ್ರಕೃತಿಯಿಂದ ನೇರವಾಗಿ ವಿಶ್ವ ಚೈತನ್ಯವನ್ನು ಪಡೆಯುವಂಥ ಒಂದು ಮಹಾ ಹೆದ್ದಾರಿ. ಬೆನ್ನು ಕತ್ತು ನೇರವಾಗಿದ್ದಾಗಲೆಲ್ಲ ನೆತ್ತಿಯ ಮೂಲಕ ವಿಶ್ವ ಚೈತನ್ಯ ನಮ್ಮ ವ್ಯವಸ್ಥೆಯನ್ನು ಪ್ರವೇಶ ಮಾಡ್ತಾ ಇರುತ್ತೆ. ಚಿಕ್ಕ ಮಗುವನ್ನು ಗಮನಿಸಿದ್ದೀರಾ ನೀವು? 6 ತಿಂಗಳ ಮಗು ನೆತ್ತಿ ಭಾಗ ಸದಾ ಮೇಲೆ ಕೆಳಗೆ ಹೋಗ್ತಾ ಇರೋದು ನೀವು ಗಮನಿಸಿರ್ಬೋದು. ಅಂದರೆ ಈ ಮಗುವಿಗೆ ಆಹಾರಕ್ಕಿಂತಲೂ ನೇರವಾಗಿ ಪ್ರಕೃತಿಯಿಂದ ಪಡೆಯುವ ಈ ವಿಶ್ವ ಚೈತನ್ಯವೇ ಎಲ್ಲ ಚೈತನ್ಯವನ್ನು ಕೊಡತ್ತೆ. ನಾವು ಯಾವಾಗ ನೇರವಾಗಿರ್ತೇವೆ ಆಗ ಇದರ ಲಾಭ ಪಡಿಬೋದು. ನೀವೇನಾದರೂ ಒಂದು 10 ದಿನಗಳ ಕಾಲ 15 ದಿನಗಳ ಕಾಲ ಸದಾ ನೇರವಾಗಿ ಕೂತ್ಕೊಂಡಿದ್ದರೆ ಒಂದು ಅನುಭವ ನಮ್ಮದಾಗತ್ತೆ. ಅದೇನು ಅಂದರೆ, ಶ್ವಾಸ ಒಳ ಹೋಗುವಾಗ ನೆತ್ತಿ ಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ಸ್ಪಂದನವನ್ನು ಗಮನಿಸ್ಬೋದು. ಶ್ವಾಸ ಹೊರ ಹೋಗುವಾಗ ನೆತ್ತಿ ಭಾಗದಲ್ಲಿ ಅಪ್ರದಕ್ಷಿಣಾಕಾರವಾದ ಸ್ಪಂದನವನ್ನು ಗಮನಿಸ್ಬೋದು. ಇದು ಗಮನಿಸುವ ಕಲೆ. ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ನಮ್ಮ ಮಕ್ಕಳಲ್ಲಿ ಸರಿಯಾಗಿ ಕುಳಿತುಕೊಳ್ಳುವಂಥ ಒಂದು ವಿಧಾನವೇ ಮರೆತೋಗಿದೆ. ಯಾವಾಗಲೂ ನೇರವಾಗಿರಬೇಕು, ಆ ಪ್ರಕೃತಿಯ ಚೈತನ್ಯವನ್ನು ನಾವು ಪಡೀತಾ ಇರಬೇಕು. ಈಗ ನಿನ್ನೆ ಮೊನ್ನೆ ನಾವೇನೇನು ನಿಶ್ವಸನ ಕ್ರಿಯೆಗಳನ್ನು ಮಾಡಿದ್ದೀವಿ ಒಂದು ಸಾರಿ ನೆನಪು ಮಾಡ್ಕೊಳ್ಳೋಣ. ಭಸ್ತ್ರಿಕಾ ಒಂದೊಂದು ಹೊತ್ತಿನಲ್ಲಿ 30 ಸಾರಿ, ಹಾಗೆಯೇ ಹಿಂದೆ ಕೈ ಇಟ್ಕೊಂಡು ಮುಂದೆ ಬಾಗೋದು ಮಂಡೂಕಾಸನ, ಇದೊಂದು 5-10 ಸಾರಿ, ಕನಿಷ್ಠ 5 ಸಾರಿ. ಹಾಗೆಯೇ ಯೋಗ ನಮಸ್ಕಾರ ಒಂದು 5-10 ಸಾರಿ. ಮುಂದೆ ನಾವು ನಿನ್ನೆ ಅಭ್ಯಾಸ ಮಾಡಿರೋದು ಮುಖದೌತಿ, ಅಂದರೆ ಮುಷ್ಟಿಯನ್ನು ತೊಡೆ ಕಿಬ್ಬೊಟ್ಟೆ ಮಧ್ಯೆ ಇಟ್ಕೊಂಡು ದೊಡ್ಡದಾಗಿ ಬಾಯಿ ತೆರೆದು ನೋಡಿ ಈ ಥರ ಶಬ್ದ ಮಾಡ್ತಾ ಮುಂದೆ ಬಾಗೋದು. ಈಗ ಮುಂದುವರಿಸೋಣ. ನಿನ್ನೆ ನಾವು ಶ್ವಾನಶ್ವಾಸನ ಕ್ರಿಯೆಯನ್ನು, ಆಮೇಲೆ ಬೆರಳುಗಳನ್ನು ಕಿಬ್ಬೊಟ್ಟೆ ಒತ್ತಾ ಮುಂದೆ ಹೋಗೋದನ್ನು ನಾವು ಗಮನಿಸುತ್ತಾನೆ. ಇದರ ಮುಂದಿನ ಭಾಗವೇ ಕಪಾಲಭಾತಿ. ಮೊದಲಿಗೆ ಕಪಾಲಭಾತಿ ಮಾಡೋದು ಹೇಗೆಂದು ನಾವು ಗಮನಿಸೋಣ, ಆಮೇಲೆ ಅದರ ಉಪಯೋಗಗಳನ್ನು ನಿಧಾನವಾಗಿ ತಿಳ್ಕೊಳ್ಳೋಣ. ಈಗ ನೇರವಾಗಿ ಕೂತಿದ್ದಿರ್ತಾನೆ, ಗಮನ ನಾಭಿ ಭಾಗದಲ್ಲಿರಲಿ. ಗಮನವನ್ನು ಈಗ ನಾಭಿಯನ್ನು ಒಳಗೆ ಎಳ್ಕೋತಾ ನಿಯಮಿತವಾಗಿ 1 ಸೆಕೆಂಡಿಗೆ 1 ಹಾಗೆ ಶ್ವಾಸ ಹೊರಗೆ ಹಾಕ್ತಾ ಇರಬೇಕು ಈ ಶಬ್ದದೊಂದಿಗೆ. ಗಮನಿಸಿ, ಒಂದು ಸಾರಿ ಪ್ರಾರಂಭ ಮಾಡಿದವರು 10-20 ಹೊಡೆತಗಳ ತನಕ ಮುಂದುವರಿಸ್ತಾ ಬರ್ಬೋದು. ಮಾಡ್ತಾ ಇರಿ, ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಗಮನಿಸಿ. ಈಗ ಈ ಕ್ರಿಯೆಗಳನ್ನು ಮಾಡುವಾಗಲೆಲ್ಲ ಚಿನ್ಮುದ್ರೆ, ಅಂದರೆ ಹೆಬ್ಬೆರಳನ್ನು ತೋರು ಬೆರಳುಗಳ ಸಂಪರ್ಕದ ಇರೋ ಒತ್ತೋದು ಬೇಡ, ಉಳಿದ 3 ಬೆರಳುಗಳನ್ನು ನೇರವಾಗಿ ಇಟ್ಕೊಂಡಾಗ ಇದು ಚೈತನ್ಯವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. 8 ಪ್ರಾಣಾಯಾಮ ವಿಧಾನಗಳಲ್ಲಿ ಈ ಕಪಾಲಭಾತಿ ಅನ್ನೋದು ಅತ್ಯಂತ ಪ್ರಭಾವವಾಗಿರುವಂಥ ಒಂದು ವಿಧಾನ. ಪುನಃ ಅಭ್ಯಾಸದ ಕಡೆ ನೆನಪಿಟ್ಕೊಳ್ಳಿ, ನಾಭಿಯ ಕಡೆ ಗಮನ ಇರಲಿ, ಈ ಶಬ್ದ ಬರ್ತಾ ಇರಲಿ. ಕಪಾಲ ಅಂದರೆ ಹಣೆ ಮತ್ತು ಕೆನ್ನೆ ಸೇರಿದ ಭಾಗ, ಭಾ ಅಂದರೆ ಹೊಳೆಯೋದು. ಇಲ್ಲಿ ಹೊಳೆಯೋದು ಏನೂ ಇಲ್ಲ, ಒಳಗಿರುವ ಕಲ್ಮಶ ಗಾಳಿ ಹೊರ ಹೋಗಿ ಶುದ್ಧ ತಂಪು ಗಾಳಿ ಒಳ ಹೋಗುವಾಗ ಕಪಾಲದ ಭಾಗದಲ್ಲಿ ಆಗುವ ಹಿತವಾದ ಅನುಭವವೇ ಕಪಾಲಭಾತಿ. ಈ ಕಪಾಲಭಾತಿಗೂ ಭಸ್ತ್ರಿಕಕ್ಕೂ ಒಂದು ವ್ಯತ್ಯಾಸ ಗಮನಿಸಿ. ಭಸ್ತ್ರಿಕದಲ್ಲಿ ಕೈ ಮೇಲೆತ್ತುವಾಗ ಶುದ್ಧ ಗಾಳಿ ಒಳ ಹೋಗುತ್ತೆ, ಕೆಳತರುವಾಗ ಬಿಸಿ ಉಸಿರು ಹೊರ ಹೋಗುತ್ತೆ. ಈ ಮುಖದೌತಿಯಲ್ಲಿ ನಾವು ಉಸಿರನ್ನು ಹೊರಗೆ ಹಾಕ್ತಾ ಇರ್ತೇವೆ,
ಒಳಗೆ ನಾವಾಗಿ ತಗೊಳ್ಳೋದಿಲ್ಲ, ಒಂದಷ್ಟು ಒಳ ಹೋದರೂ ಹೋಗ್ಕೊಳ್ಳಿ. ಇದು ಕಪಾಲಭಾತಿಗೂ ಮುಖದೌತಿಗರೂ ವ್ಯತ್ಯಾಸ. ಇದನ್ನು ನಾವು ಎಷ್ಟು ಸಾರಿ ಮಾಡಬೇಕು? ಒಂದು ಸೆಕೆಂಡಿಗೆ ಒಂದರ ಹಾಗೆ ಒಂದು ನಿಮಿಷಕ್ಕೆ 60 ಸಾರಿ ಮಾಡಬೇಕು. ಮಾಡ್ತಾ ಇದ್ದೀರಿ ತಾನೆ? ಹೇಗೆ ಮಾಡ್ತಾ ಇದ್ದೀರಿ ನೋಡಿ. ಇದೇ ವೇಗದಲ್ಲಿ ಅಭ್ಯಾಸ ಇರಲಿ. ನಮ್ಮ ಆರೋಗ್ಯವನ್ನು ಈ ಸ್ಥಿತಿಯಲ್ಲಿ ನಾವು ಇಟ್ಕೋಬೇಕಾದ್ರೆ ದಿನ ಕನಿಷ್ಠ ಒಂದು 15 ನಿಮಿಷಗಳ ಕಾಲ ಇದನ್ನು ಅಭ್ಯಾಸ ಮಾಡಬೇಕು. ಆಗ ರಕ್ತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಪ್ರಾಣವಾಯು ತಲುಪಿ ರಕ್ತ ಶುದ್ಧ ಆಯಿತು ಅಂದರೆ ಒಂದು ಏಕಾಗ್ರತೆ ಹೆಚ್ಚಾಗತ್ತೆ, ಮನಸ್ಸು ಶಾಂತವಾಗತ್ತೆ, ಎರಡನೇದು ಶರೀರದ ಸೂಕ್ಷ್ಮ ಅವಯವಗಳಿಗೆ ಬೇಕಾದ ಪ್ರಾಣವಾಯು ತಲುಪಿ ಆರೋಗ್ಯ ಚೆನ್ನಾಗಿರೋದಕ್ಕೆ ಅನುಕೂಲವಾಗತ್ತೆ. ಈ ನಿಶ್ವಸನ ಕ್ರಿಯೆಗಳು ಪ್ರಾಣಾಯಾಮವನ್ನು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಬೇಕಾಗಿರುವಂಥ ಪ್ರಧಾನವಾದ ಕ್ರಿಯೆಗಳು. ಇನ್ನು ನಮ್ಮ ಉಸಿರಾಟದಲ್ಲಿ ಇನ್ನೊಂದು ಮುಖ್ಯವಾದ ದೋಷ ಇದೆ. ಅದೇನು ಅಂದರೆ, ನಾವು ಹೇಗೇಗೋ ಉಸಿರಾಟ ಮಾಡ್ತಾ ಇರ್ತೀವಿ. ಒಂದಷ್ಟು ಹೊತ್ತು ಉಸಿರು ಬೇಗ 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 ಆಗ್ತಾಯಿರತ್ತೆ, ಒಂದಷ್ಟು ಹೊತ್ತು ನಿಧಾನವಾಗಿ ಆಗ್ತಾಯಿರತ್ತೆ. ಈ ಉಸಿರಿನ ವೇಗಕ್ಕೂ ನಮ್ಮ ಮನಸ್ಸಿನ ಚಟುವಟಿಕೆಗಳಿಗೂ ನೇರ ಸಂಬಂಧ. ಉಸಿರು ಎರ್ರಾಬಿರಿಯಾಗಿ ಯದ್ವಾ ತದ್ವಾವಾಗಿ ಆಗ್ತಾ ಇದ್ದರೆ ಮನಸ್ಸು ಅಶಾಂತವಾಗಿರುತ್ತೆ. ನೀವೇನಾದರೂ ಕೋಪ ಬಂದಾಗ ನಾವು ಎಷ್ಟು ಸಾರಿ ಉಸಿರಾಟ ಮಾಡ್ತೇವೆ ಅಂತ ಗಮನಿಸಿದರೆ ಸುಮಾರು 30 ಹೆಚ್ಚಾಗಿರುತ್ತೆ. ಅಂದರೆ ಕೋಪ, ದುಃಖ, ಅವಮಾನ ಸಂದರ್ಭಗಳಲ್ಲೆಲ್ಲ ಆ ಉಸಿರು ಅದೇ ಪ್ರಮಾಣದಲ್ಲಿ ಏರುಪೇರಾಗಿರುತ್ತೆ. ನಮ್ಮ ಉಸಿರಾಟವನ್ನು ಲಯಬದ್ಧಗೊಳಿಸಬೇಕು. ಲಯಬದ್ಧಗೊಳಿಸೋದಕ್ಕೆ ಸುಲಭವಾದ ಒಂದು ವಿಧಾನ ಅಂತ ಹೇಳಿದರೆ ಅಳತೆ ಮಾಡಿ ಉಚ್ಛ್ವಾಸ, ಅಳತೆ ಮಾಡಿ ನಿಶ್ವಾಸ. ಇದನ್ನು ಪರಿಣಾಮಕಾರಿಯಾಗಿ ಮಾಡೋದು ಹೇಗೆ? ಪುನಃ ಯೋಗ ನಮಸ್ಕಾರದ ನೆನಪು ಮಾಡಿಕೊಳ್ಳಿ. ವಜ್ರಾಸನ ಸ್ಥಿತಿಗೆ ಬನ್ನಿ. ಹಸ್ತಗಳ ಮಧ್ಯ ಹೆಬ್ಬೆರಳನ್ನು ಇಟ್ಕೊಳ್ಳಿ. 4 ಬೆರಳು ಅದಕ್ಕೆ ಸುತ್ತಿ ಮುಷ್ಟಿಯನ್ನು ಆದಿ ಮುದ್ರೆಯಲ್ಲಿ ತೊಡೆಯ ಕಿಬ್ಬೊಟ್ಟೆ ಮೇಲೆ ಇಟ್ಕೊಳ್ಳಿ. ಈಗ ಮುಂದಿನ ಅಭ್ಯಾಸಕ್ಕೆ ತಯಾರಾಗಿರಿ. ಮಾನಸಿಕವಾಗಿ 1, 2, 3, 4, 5, 6, 7, 8 ಹೇಳ್ತಾ ಮುಂದೆ ಬಾಗಬೇಕು. ಅದೇ ವೇಗದಲ್ಲಿ ಮೇಲೆ ಬರಬೇಕು. ತಯಾರಾಗಿರಿ. ಸಂಖ್ಯೆಯನ್ನು ನಾನು ಹೇಳ್ತಾ ಇರ್ತೀನಿ. ಬಾಯಿ ತೆರೆಯೋದು ಬೇಡ. ಮುಷ್ಟಿಗಳನ್ನು ತೊಡೆ ಕಿಬ್ಬೊಟ್ಟೆ ಮಧ್ಯೆ ಇಟ್ಕೊಳ್ಳೋದು. ಮುಂದೆ ಬಾಗುವಾಗ ಬಿಸಿ ಉಸಿರು ಹೊರ ಹೋಗೋದನ್ನು, ಮೇಲೆ ಬರುವಾಗ ತಂಪು ಶುದ್ಧ ಗಾಳಿ ಒಳ ಬರೋದನ್ನು ಗಮನಿಸ್ತಾ ಅಭ್ಯಾಸ ಮಾಡೋದು. ತಯಾರಾಗಿರಿ. ನನ್ನ ಸಂಖ್ಯೆ ಹೇಳ್ತೀನಿ, ಮುಂದೆ ಬಾಗ್ತಾ ಬನ್ನಿ. ಮುಂದಿನ ಸಂಖ್ಯೆ ಹೇಳುವಾಗ ಮೇಲೆ ಬರ್ತಾ ಬನ್ನಿ. ತಯಾರಿದ್ದೀರಿ ತಾನೆ? 1, 2, 3, 4, 5, 6, 7, 8 ಪೂರ್ಣ ಮುಂದೆ ಬಾಗಿದ್ದೀರಾ? ನಿಧಾನ ಮೇಲೆ ಬನ್ನಿ. 1, 2, 3, 4, 5, 6, 7, 8 ಮುಂದೆ ಬಾಗುವಾಗ ಬಿಸಿ ಉಸಿರು ಹೊರ ಹೋಗೋದನ್ನು ಗಮನಿಸಿ, ಮೇಲೆ ಬರುವಾಗ ತಂಪು ಶುದ್ಧ ಗಾಳಿ ಒಳ ಬರೋದನ್ನು ಗಮನಿಸಿ. ಎಷ್ಟು ಸಾರಿ ಮಾಡಬೇಕು? ಸುಮಾರು ಕನಿಷ್ಠ 10 ಸಾರಿ ಆದರೂ ಅಭ್ಯಾಸ ಮಾಡಬೇಕು. ಕಣ್ಣನ್ನು ಮುಚ್ಚಿದರೆ ಗಮನ ಉಸಿರಿದ ಮೇಲೆ ಇರುತ್ತೆ. ಯೋಗ ಪ್ರಕ್ರಿಯೆಗಳನ್ನು ಮಾಡುವಾಗಲೆಲ್ಲ ಕಣ್ಣು ಕಿವಿಯನ್ನು ಆದಷ್ಟು ಮುಚ್ಚಿರೋದು ಒಳ್ಳೆಯದು. ಕಣ್ಣು ಕಿವಿ ನಮಗೆ ಎಷ್ಟು ಮಿತ್ರರೋ ಅಷ್ಟೇ ಶತ್ರು. ಸೊ ಇದನ್ನು ಗಮನಿಸಿರಲಿ. ಮುಂದಿನ ಅಭ್ಯಾಸ ನಾಳೆ ಪ್ರಾರಂಭ ಮಾಡೋಣ. ಇದುವರೆಗೆ ಯೋಗ ಸ್ವಾಸ್ಥ್ಯ ದಿನಚರಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಯೋಗ ಗುರುಗಳಾದ ಬಿ ಶಂಕರನಾರಾಯಣ ಶಾಸ್ತ್ರಿ. ಸಂಕಲನ ಪಂಕಜ್ ಕುರ್ತರ್ಕರ್. ಕಾರ್ಯಕ್ರಮ ನಿರ್ಮಾಣ ಹೆಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.